ಅಲ್ಲ, ಇಷ್ಟು ಕಷ್ಟಪಟ್ಟು ನೀವು ಒಂದು ಇವಾಗ ಹೋಗಿರೋ ಪಕ್ಷನ ನೀವು ಡಿಫೆಂಡ್ ಮಾಡ್ಕೊತ ಇದ್ದೀರಾ ಅಂದರೆ ನೀವೆಲ್ಲನೂ ಅನುಭವಿಸಿದ್ರಿ, ನೀವು ಸೋತಿದ್ರು, ಎಮ್ ಎಲ್ ಸಿ ಮಾಡಿ, ಡಿ ಸಿ ಎಂ ಮಾಡಿದ್ರು ನನ್ನ ಪ್ರಭಾವದಿಂದ ಅಂತ ಹೇಳ್ತೀರಾ, ಡಿಫೆಂಡ್ ಮಾಡ್ಕೋತೀರಾ. ನಮ್ಮಿಂದ ಹೋದಂಥದ್ದು ಬರೀ ಇಬ್ಬರೇ, ಒಬ್ಬರು ನೀವು, ಇನ್ನೊಬ್ಬರು ಶೆಟ್ರು. ಸಹಜವಾಗಿ ನಿಮ್ಮನ್ನಾದರೂ ಮಾಡಬೇಕಾಗಿತ್ತು, ಯಾಕೆ ಮಾಡಲಿಲ್ಲ? ಆಮೇಲೆ ನಿಮ್ಗೆ ಇನ್ನು ಮುಂದಕ್ಕೆ ಏನಾದರೂ ಅವಕಾಶ ಕೊಡ್ತೀನಿ ಅಂತ ಭರವಸೆಗಳು ಕೊಟ್ಟಿದ್ದಾರಾ? ಫೈನ್, ಸಿಗೋದಿಲ್ಲ ಅಂತ ಬೇರೆ ಪಕ್ಷಕ್ಕೆ. ಸರಿಗ, ಬಿಜೆಪಿ ಅವ್ರ ನಿರೀಕ್ಷೆ ಏನಂದ್ರೆ ನಿಮಗೆ ಟಿಕೆಟ್ ಇಲ್ಲ ಅಂದಾಗ ಈಶ್ವರಪ್ಪನವರು ಹೆಂಗೆ ಬಿಹೇವ್ ಮಾಡಿದ್ರಲ್ಲ ಹಂಗೆ ನೀವು ಮಾಡಬೇಕಾಗಿತ್ತು ಅಂತ ಸದಾನಂದಗೌಡರು ಹೇಳ್ತಿದ್ದಾರಪ್ಪ. ಪಕ್ಷ ಇಷ್ಟೆಲ್ಲ ಅವಕಾಶಗಳನ್ನು ಕೊಟ್ಟರು, ಈ ಪಕ್ಷದಲ್ಲಿ ಯಡಿಯೂರಪ್ಪನವ್ರ ನಂತರ ಅತಿ ಹೆಚ್ಚು ಲಾಭ ಪಡೆದಿದ್ರೆ ಅದು ನಾನೇ, ಧನ್ಯವಾದ, ಈ ಚುನಾವಣೆಗೆ ನಾನು ನಿಂತ್ಕೊಳ್ಳೋದಿಲ್ಲ ಅಂತ ಅವರಾಗಲೇ ಹೇಳಿಬಿಟ್ರು. ಈಶ್ವರಪ್ಪನವರಲ್ಲಿ ಮತ್ತು ಸದಾನಂದಗೌಡರಲ್ಲಿ ವೈರಾಗ್ಯ ಬಂದಿರಬೇಕು, ನನಗಿನ್ನೂ ಆ ವೈರಾಗ್ಯ ಬಂದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.